सच्चिदानंदाय मलदानंदं कृष्णाय नमतां कामदेवे नमः गुरुवे सर्वलोकानां विजये भवरोगिणां विजये सर्वदुःखानां सत्नाय मूर्तये नमः ओं नमः शिवाय अकालकृतमन्त्रे भार्गवनिवाये नमः श्रीकालज्ञानरूपे भगवते त्रिमूर्तिगुरुमणि अन्नपूर्णे सदापूर्णे शंकरप्राणवंदे नारायणे ज्ञानवैराग्य सिद्धिप्रदाये ओं तत्सत्परब्रह्मणे नमः पुष्पार्चनम धूपदीपनैवेद्यार्चनम हरिचरणचूर्णम समर्पयामि नानाविधपुष्पपरिमलचूर्णम समर्पयामि ओं आदिशक्तये नमः ओं परमपवित्रे नमः त्रिकालज्ञानरूपे नमः बनियाले ओम नमः शिवाय गुरुभ्यो नमः ओम पार्वती भवे नमः संत देव गुरु आगे ओम नमः शिवाय अकाल अपमृत्यु निवारणे नमः ई वर्षद ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಬಸವಣ್ಣನವರ ವಚನದೊಂದಿಗೆ 48ನೇ ವರ್ಷದ ಈ ವರ್ಷದ ವಿಶೇಷ ಪೂಜಾ ಅಲಂಕಾರ ಮತ್ತು ಭಗವಂತನ ಸಾನ್ನಿಧ್ಯ ಆದಿಶಕ್ತಿಯ ವಿಶೇಷ ಅಲಂಕಾರ ಜಲವಿಲ್ಲದೆ ಆಯಿತು ಕಾಯಶುದ್ಧಿ ಮಂತ್ರವಿಲ್ಲದೆ ಆಯಿತು ವಾಕ್ಶುದ್ಧಿ ಭಾವವಿಲ್ಲದೆ ಆಯಿತು ಮನಃಶುದ್ಧಿ ಇಂತಿ ತ್ರಿವಿಧ ಶುದ್ಧಿಯಲ್ಲಿ ಕೂಡಲ ಸಂಗಮ ದೇವರು ಪೂಜೆಗೊಂಬರು ಎಂಬ ಇಂತಿಪ್ಪ ಶರಣನ ನಾಡು ನುಡಿಯಂತೆ 48ನೇ ವರ್ಷದ ಈ ವರ್ಷದ ವಿಶೇಷ ಮಹಾಶಿವರಾತ್ರಿಯ ಜಾಗರಣೆಯ ಜಾತ್ರಾ ಮಹೋತ್ಸವ ಸ್ವಸ್ಥ ಶ್ರೀ ವಿಜ್ಜಭ್ಯೋದಿ ಶಾಲಿವಾಹನ ಶಕ ವರ್ಷಗಳು ಸಂವತ್ಸರದ ಮಾಘಮಾಸ ಬಹುಳ ಗುರುವಾರದಂದು ಪವಿತ್ರವಾಗಿರ್ತಕ್ಕಂಥ ದಿನ ಶಿವಪಾರ್ವತಿಯ ದಿನದಂದು ತ್ರಯೋದಶಿ ತಿಥಿ ಧನಿಷ್ಠ ನಕ್ಷತ್ರ ಚಂದ್ರಸಾರ ಈ ದಿನ ಪ್ರಾತಃಕಾಲ 4 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಪೂಜಾ ಕೈಂಕರ್ಯಗಳು ಸಹಸ್ರ ಸಂಖ್ಯೆಯಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತ ಸಮೂಹ ಬಂದು ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಅನ್ನಸಂತರ್ಪಣೆ ಪ್ರಸಾದ ವಿನಿಯೋಗ ರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಸಂತೇಪೇಟೆಯ ಜನತೆ ಈ ನಗರದ ಜನತೆ ಪ್ರತಿಯೊಬ್ಬರು ಸಹಕಾರ ಮಾಡಿ ಈ ವಿಜೃಂಭಣೆಯ ಕಾರ್ಯಕ್ರಮವನ್ನು ಪವಿತ್ರವಾಗಿರತಕ್ಕಂಥ ದಿನದಂದು ಅತಿಶಯೋಕ್ತಿಯಿಂದ ನಮ್ಮನ್ನು ಸಹಕರಿಸಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಮಾಡಿಕೊಟ್ಟಂಥ ಈ ಎಲ್ಲರ ನಗರದ ಜನತೆಗೆ ಆಭಾರಿಯಾಗಿರ್ತೇವೆ. ಇಲ್ಲಿನ ವಿಶೇಷ ಕಾರ್ಯಕ್ರಮಗಳೇನೆಂದರೆ ಭಕ್ತಜನರಿಗೆ ನಿಂಬೆಹಣ್ಣಿನ ದೀಪ ಮಡಿಲ ಹಕ್ಕಿ ಹೂವಿನ ಅಲಂಕಾರ ಇಷ್ಟು ಸಜ್ಜನರು ಆಗಮಿಸಿ ಪ್ರತಿಯೊಂದರಲ್ಲೂ ಎಲ್ಲ ರೀತಿಯಿಂದ ನಮಗೆ ಸಹಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಇಡೀ ಸಂತೇಪೇಟೆಯ ನಗರದ ಜನತೆಗೆ ನಾವು ಆಭಾರಿಯಾಗಿರ್ತೇವೆ. ಸಿದ್ಧಗಂಗಾ ಶಿವಕುಮಾರರ ಆಶೀರ್ವಾದ, ಆ ನಿತ್ಯಾನಂದ ಗುರುವಿನ ಆಶೀರ್ವಾದ. 2020ರಲ್ಲಿ ಕಠೋರವಾಗಿರ್ತಕ್ಕಂಥ ಒಂದು ಕರೋನಾ ಅಂತಕ್ಕಂಥ ರೋಗ ಬಂದು ಇಡೀ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಆದರೆ ಈ ವರ್ಷದ ಮಹಾಶಿವರಾತ್ರಿಯ ದಿನದಂದು ಮುಂದಿನ ದಿನಮಾನಗಳಲ್ಲಿ 2021, 2022, 2023 ಕಠೋರವಾಗಿರ್ತಕ್ಕಂಥ ರೋಗ ರುಜಿನಗಳು ನಮ್ಮಿಂದ ದೂರವಾಗಿ ಭಕ್ತರನ್ನು ಜನಸಮೂಹವನ್ನು ಆರೋಗ್ಯ ಭಾಗ್ಯದತ್ತ ಜಗನ್ಮಾತೆ ಕೊಂಡೊಯ್ಯಲಿ. ಸಂಸ್ಕಾರಯುತವಾಗಿರ್ತಕ್ಕಂಥ ಈ ನಾಡನ್ನು ಈ ಜಗತ್ತನ್ನು ಆದಿಶಕ್ತಿ ಮತ್ತು ಅಲ್ಲಿ ಕೊಳದಪಲೇಶ್ವರ ಶಿವ ಅನುಗ್ರಹಿಸಲಿ, ನಮ್ಮನ್ನು ಕಾಪಾಡಲಿ, ಮುಂದಿನ ದಿನಮಾನಗಳಲ್ಲಿ ಅತಿಶಯೋಕ್ತಿಯಿಂದ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಬೇಡ್ತಾ ನನ್ನ ಪ್ರೀತಿಯ ಕುಮಾರ್ ಅವರು, ಉದಯ ಉದಯ ಟಿ ವಿ ಶ್ರೀ ಟಿ ವಿ ಅವರು, ಉದಯ ಪತ್ರಿಕೆಯ ದಾನಿಗಳವರು, ಈ ದೇವಿಯ ಅಲಂಕಾರಕ್ಕೆ 7-8 ವರ್ಷಗಳ ಕಾಲ ಹೂವಿನ ಅಲಂಕಾರವನ್ನು ಕರುಣಿಸಿ ನಮಗೆ ಸಹಕಾರ ಕೊಟ್ಟಂಥ ಈ ಶ್ರೀ ಟಿ ವಿಯವರಿಗೂ, ಅವರ ಸಂಪರ್ಕದವರಿಗೂ ಮತ್ತು ತಂತ್ರಜ್ಞಾನರಿಗೂ ಈ ಜಗನ್ಮಾತೆ ಆಯುಷು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಸಹೃದಯ ಬಂಧುಗಳು ಎಲ್ಲರೂ ನಾಳಿನ 9 ಗಂಟೆಯ ತನಕ ಪ್ರಸಾದ ವಿನಿಯೋಗ ಇರ್ತದೆ. ಸಹಕಾರದಿಂದ ಬಂದು ಸಹನೆಯಿಂದ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾತಾಡ್ತೀರಾ?